ಈ ಕತೆ ಒಬ್ಬ ಸುಂದರವಾದ ಹೆಂಗಸಿನದ್ದು. ಅವಳ ಹಸ್ಬೆಂಡ್ ಯುದ್ಧದಲ್ಲಿ ಗಾಯಗೊಳ್ತಾನೆ. ಇದರಿಂದಾಗಿ ಆತ ತನ್ನ ಹೆಂಡತಿಯ ದೈಹಿಕ ಸುಖಗಳನ್ನ ಪೂರೈಸಲಾಗದೆ ಹೋಗ್ತಾನೆ. ಇದರಿಂದಾಗಿ ಆಕೆ ತನ್ನ ಫಿಸಿಕಲ್ ಡಿಸೈರ್ಸ್ ಅನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರ ತಮ್ಮ ತೋಟದಲ್ಲಿ ಕೆಲಸ ಮಾಡುವಂತಹ ನೌಕರನೊಂದಿಗೆ ರಿಲೇಶನ್ಶಿಪ್ ಬೆಳೆಸ್ಕೊಳ್ತಾಳೆ. ಈ ನಡುವೆ ಏನೆಲ್ಲ ಆಯ್ತು, ಆಮೇಲೆ ಏನೇನಾಯ್ತು ಅನ್ನೋದನ್ನ ಲೇಡಿ ಚಾಟರ್ಲೆಸ್ ಲವರ್ ಮೂವಿಯಲ್ಲಿ ನೋಡೋಣ. 2015 ರಿಲೀಸ್ ಆದಂತಹ ಈ ರೊಮ್ಯಾಂಟಿಕ್ ಡ್ರಾಮಾ ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ನಾವೊಂದಷ್ಟು ಜನರನ್ನ ನೋಡ್ತೇವೆ. ಅವರೆಲ್ಲರೂ ಕೂಡ ಒಂದು ಕಲ್ಲಿದ್ದಲು ಗಣಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಇದ್ದಕ್ಕಿದ್ದಾಗೆ ಒಂದು ದೊಡ್ಡದಾದ ಬ್ಲಾಸ್ಟ್ ನಡೆದು ಹೋಗುತ್ತೆ. ಆ ಸಮಯದಲ್ಲಿ ಅದೇ ಮೈನ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಆಲಿವರ್ ಅನ್ನೋ ವ್ಯಕ್ತಿ ಆ ಬ್ಲಾಸ್ಟ್ನಲ್ಲಿ ಗಾಯಗೊಂಡವರನ್ನ ಅವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಆ ಕಡೆ ಓಡ್ತಾನೆ ಮತ್ತು ಅಲ್ಲಿ ಸಿಲುಕಿಕೊಂಡಿದ್ದಂತಹ ಜನರನ್ನ ಸೇವ್ ಮಾಡತೊಡಗ್ತಾನೆ. ಆದರೆ ಅಲ್ಲಿ ಒಬ್ಬ ಟಿಡ್ಡಿ ಎನ್ನುವ ವ್ಯಕ್ತಿ ಸತ್ತು ಹೋಗ್ತಾನೆ ಮತ್ತು ಅವನ ಡೆಡ್ ಬಾಡಿಯನ್ನ ಅವನ ಮನೆಗೆ ಕಳಿಸಿಕೊಡಲಾಗುತ್ತೆ. ಅಲ್ಲಿ ನಾವು ಮಿಸಸ್ ಬೋಲ್ಟನ್ ಎನ್ನುವಂತಹ ಟಿಡ್ಡಿಯ ವೈಫನ್ನ ನೋಡ್ತೇವೆ. ಸೀನ್ ಕಟ್ ಆದ್ರೆ ಒಂದು ದೊಡ್ಡ ಪಾರ್ಟಿ ನಡೀತಾ ಇರುತ್ತೆ. ಆ ಪಾರ್ಟಿಯಲ್ಲಿ ಹೋಲಿ ಹೆಸರಿನ ಬ್ಯೂಟಿಫುಲ್ ಆದಂತಹ ಯುವತಿಯನ್ನ ನೋಡ್ತೇವೆ. ಆಗ ಅವಳ ಹತ್ರಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಆತನ ಹೆಸರು ಕ್ಲಿಫರ್ಡ್ ಚಾಟರ್ಲಿ. ಆತ ಆ ನಗರದ ದೊಡ್ಡ ಶ್ರೀಮಂತ, ಜೊತೆಗೆ ಆರ್ಮಿಯಲ್ಲಿ ಮೇಜರ್ ಆಗಿಯೂ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಪಾರ್ಟಿಯಲ್ಲಿ ಇವರಿಬ್ಬರು ಮಾತಾಡ್ತಾ ಮಾತಾಡ್ತಾ ತುಂಬಾ ಕ್ಲೋಸ್ ಆಗತೊಡಗ್ತಾರೆ. ಇಬ್ಬರು ಪಾರ್ಟಿಯಲ್ಲಿ ಅಟ್ರಾಕ್ಟ್ ಆಗತೊಡಗ್ತಾರೆ, ಹಾಗೆಯೇ ಪಾರ್ಟಿಯಲ್ಲಿ ಡಾನ್ಸ್ ಅನ್ನು ಕೂಡ ಮಾಡತೊಡಗ್ತಾರೆ. ಆದ್ರೆ ಅಲ್ಲಿದ್ದಂತ ಡಂಕನ್ ಅನ್ನೋ ವ್ಯಕ್ತಿಗೆ ಇವರಿಬ್ಬರು ಡಾನ್ಸ್ ಮಾಡೋದು ಒಂಚೂರು ಕೂಡ ಇಷ್ಟ ಇರೋದಿಲ್ಲ. ಯಾಕಂದ್ರೆ ಡಂಕನ್ ಹೋಲಿಯನ್ನ ಲವ್ ಮಾಡ್ತಾ ಇರ್ತಾನೆ. ಹೋಲಿ ಮತ್ತು ಕ್ಲಿಫರ್ಡ್ನ ಭೇಟಿ ನಂತರ ಪ್ರೀತಿಯಾಗಿ ಬದಲಾಗುತ್ತೆ. ಅನಂತರ ಅವರಿಬ್ಬರು ಕೂಡ ಮ್ಯಾರೇಜ್ ಆಗ್ತಾರೆ. ಇಬ್ಬರು ಕೂಡ ಒಬ್ಬರಿಗೊಬ್ಬರು ಸಾಥ್ ಕೊಡ್ತಾ ಲೈಫ್ ಪೂರ ಜೊತೆಯಾಗಿರ್ತೀವಿ ಅಂತ ಪ್ರಮಾಣ ಮಾಡ್ತಾರೆ. ಸೊ ಆನಂತರ ಅವರ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿ ನಡೀತಾ ಹೋಗುತ್ತೆ. ಒಂದಿನ ಕ್ಲಿಫರ್ಡ್ಗೆ ಆರ್ಮಿಯಿಂದ ಬುಲಾವ್ ಬರುತ್ತೆ. ಆತ ಆರ್ಮಿ ಕೆಲಸಕ್ಕಾಗಿ ಅಲ್ಲಿಗೆ ಹೋಗ್ತಾನೆ. ಆದ್ರೆ ಅಲ್ಲಿ ವಾರ್ನ ಬಾಂಬ್ ಬ್ಲಾಸ್ಟ್ ನಲ್ಲಿ ಕ್ಲಿಫರ್ಡ್ ಚಾಟರ್ಲಿ ತೀವ್ರವಾಗಿ ಗಾಯಗೊಳ್ತಾನೆ. ಹಾಗಾಗಿ ಅವನನ್ನ ಮನೆಗೆ ವಾಪಸ್ ಕಳಿಸಿಕೊಡಲಾಗುತ್ತೆ. ಅಂಡ್ ಅವರಿನ ಎಲ್ಲರೂ ಕೂಡ ಕ್ಲಿಫರ್ಡ್ ನನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಮನೆಯ ಮುಂದೆ ನಿಂತು ಕಾಯ್ತಾ ಇರ್ತಾರೆ. ತನ್ನ ಗಂಡ ಕ್ಲಿಫರ್ಡ್ ನನ್ನ ನೋಡಿದ ನಂತರ ಲೇಡಿ ಚಾಟರ್ಲಿ ತುಂಬಾ ಖುಷಿ ಆಗ್ತಾಳೆ. ಕ್ಲಿಫರ್ಡ್ ವಾಪಸ್ ಏನೋ ಬರ್ತಾನೆ, ಆದ್ರೆ ಯುದ್ಧದಲ್ಲಿ ಕ್ಲಿಫರ್ಡ್ನ ಸೊಂಟದ ಕೆಳಗಿನ ಭಾಗ ಪೂರಾ ನಿಷ್ಕ್ರಿಯವಾಗಿರುತ್ತೆ. ಹೀಗಾಗಿ ಆತ ವೀಲ್ ಚೇರ್ ಅನ್ನ ಅವಲಂಬಿಸಬೇಕಾಗುತ್ತೆ. ಆತ ಗಾಡಿಯಿಂದ ಇಳಿದವನೇ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಮನೆಯೊಳಕ್ಕೆ ಹೊರಟು ಹೋಗ್ತಾನೆ. ಈ ಘಟನೆಯಿಂದಾಗಿ ಲೇಡಿ ಚಾಟರ್ಲಿ ತುಂಬಾ ಬೇಜಾರಾಗ್ತಾಳೆ. ಅವಳು ತನ್ನ ಲೈಫ್ ಈಗೆಲ್ಲ ಟರ್ನ್ ತಗೊಳುತ್ತೆ ಅಂತ ಆಕೆ ಎಂದುಕೊಂಡೇ ಇರೋದಿಲ್ಲ. ಇನ್ನು ಹೆಂಡತಿಯ ಈ ನೋವನ್ನು ಅರ್ಥ ಮಾಡಿಕೊಂಡಂತಹ ಕ್ಲಿಫರ್ಡ್ ಗನ್ನಿಂದ ಶೂಟ್ ಮಾಡಿಕೊಳ್ಳಲು ಹೋಗ್ತಾನೆ. ಆದ್ರೆ ಲೇಡಿ ಚಾಟರ್ಲಿ ತಕ್ಷಣ ಓಡಿ ಬಂದು ಅವನನ್ನ ಸ್ಯೂಸೈಡ್ನಿಂದ ತಡಿತಾಳೆ ಮತ್ತು ಅವಳು ಅವನಿಗೆ ಭರವಸೆ ನೀಡ್ತಾಳೆ, ನೀನು ಹೇಗೆ ಇದ್ರು ನಿನಗೇನೇ ಆದ್ರೂ ಕೂಡ ಜೀವನ ಪೂರ್ತಿ ಇಬ್ಬರು ಜೊತೆಯಾಗಿ ಇರೋಣ ಅಂತ. ಮತ್ತೊಂದು ಕಡೆ ನಾವು ಆಲಿವರ್ ಅನ್ನುವಂತಹ ವ್ಯಕ್ತಿಯನ್ನ ನೋಡ್ತೇವೆ. ಆತ ತನ್ನ ಪ್ರೇಯಸಿಗೆ ಪತ್ರವನ್ನ ಬರೀತಾ ಇರ್ತಾನೆ. ಆತ ತುಂಬಾ ವರ್ಷಗಳಷ್ಟು ಕಾಲ ಕೋಲ್ ಮೈನ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆನಂತರ ಆತ ಆರ್ಮಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ನಲ್ಲಿ ಸೀನಿಯರ್ ಆಫೀಸರ್ ಆದಂತಹ ಕ್ಲಿಫರ್ಡ್ ಅನ್ನು ಕೂಡ ಸೇವ್ ಮಾಡಿರ್ತಾನೆ. ಈ ನಡುವೆ ಆತನ ಲಂಗ್ಸ್ ಘಾಸಿಗೊಂಡಿರೋದ್ರಿಂದ ಆರ್ಮಿಯನ್ನ ಬಿಟ್ಟು ತನ್ನೂರಿಗೆ ಮರಳ್ತಾನೆ. ನಂತರ ತಕ್ಷಣ ಅವನು ತನ್ನ ಪ್ರೇಯಸಿಯನ್ನ ನೋಡಲು ಹೋಗ್ತಾನೆ. ಆದ್ರೆ ಅಷ್ಟರಲ್ಲಾಗಲೇ ಅವಳು ಬೇರೊಬ್ಬ ವ್ಯಕ್ತಿಯ ಜೊತೆ ಮಿಂಗಲ್ ಆಗಿರ್ತಾಳೆ. ಅದನ್ನ ನೋಡಿದಂತ ಆಲಿವರ್ ತುಂಬಾ ಬೇಜಾರಾಗ್ತಾನೆ. ನಂತರ ಅವಳನ್ನ ಭೇಟಿ ಕೂಡ ಆಗದೆ ಅಲ್ಲಿಂದ ಹೊರಟು ಬಿಡ್ತಾನೆ. ಆರ್ಮಿಯನ್ನ ಬಿಟ್ಟು ಬಂದ ನಂತರ ಆತನಿಗೆ ಎಲ್ಲೂ ಕೂಡ ಕೆಲಸ ಸಿಗದೆ ಹೋಗಿದ್ದರಿಂದ ಕೊನೆಗೆ ಆತ ಕ್ಲಿಫರ್ಡ್ನ ಹತ್ರಕ್ಕೆ ಬರ್ತಾನೆ. ಆಗ ಕ್ಲಿಫರ್ಡ್ಗೆ ಗೊತ್ತಾಗುತ್ತೆ ಆಲಿವರ್ ತನ್ನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದ ಅಂತಲೂ ಮತ್ತು ಬ್ಲಾಸ್ಟ್ನ ಸಂದರ್ಭದಲ್ಲಿ ತನ್ನನ್ನು ಸೇವ್ ಮಾಡಿದ್ದು ಈತನ ಅಂತಲೂ ಗೊತ್ತಾಗುತ್ತೆ. ಹೀಗಾಗಿ ಆತ ಆಲಿವರ್ಗೆ ತನ್ನ ತೋಟದಲ್ಲಿ ಇರುವಂತಹ ಬರ್ಡ್ಸ್ ಅನ್ನ ನೋಡಿಕೊಳ್ಳುವ ಕೆಲಸವನ್ನ ಕೊಡ್ತಾನೆ. ಕ್ಲಿಫರ್ಡ್ಗೆ ನಡೆಯಲಾಗದೆ ಹೋಗಿದ್ದರಿಂದ ಆತ ಒಂದು ಟ್ರೈಸೈಕಲ್ ಅನ್ನ ಖರೀದಿ ಮಾಡ್ತಾನೆ. ಅದರಲ್ಲಿ ಆತ ಕುಳಿತು ಆರಾಮಾಗಿ ಎಲ್ಲೆಂದರಲ್ಲಿ ಸುತ್ತಾಡ್ತಾಳೋಗ್ತಾನೆ. ಇದರಿಂದ ಲೇಡಿ ಚಾಟರ್ಲಿ ಕೂಡ ಖುಷಿ ಆಗ್ತಾಳೆ. ಆನಂತರ ಕ್ಲಿಫರ್ಡ್ ಮತ್ತು ಚಾಟರ್ಲಿ ಆಲಿವರ್ ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ನೋಡೋದಕ್ಕೋಸ್ಕರ ತೋಟದ ಕಡೆ ಹೊರಡ್ತಾರೆ. ಅಲ್ಲಿ ಆಲಿವರ್ನನ್ನ ನೋಡಿದ ನಂತರ ಲೇಡಿ ಚಾಟರ್ಲಿಯ ಮನಸ್ಸಿನಲ್ಲಿ ಆಸೆಯ ಚಿಲುಮೆ ಎಂದು ಹುಟ್ಟಿಕೊಳ್ಳುತ್ತೆ. ಅವನನ್ನ ನೋಡಿ ಅವಳು ಅಟ್ರಾಕ್ಟ್ ಆಗ್ತಾಳೆ. ಕಣ್ಣಲ್ಲೇ ಸನ್ನೆ ಮಾಡ್ತಾ ಕಣ್ಣಲ್ಲೇ ಕೊಲೆವೆರಡಿ ಅಂತಾಳೆ. ಆದ್ರೆ ಆಲಿವರ್ ಅದೇನನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಲೇಡಿ ಚಾಟರ್ಲಿ ತನ್ನ ಯಜಮಾನನ ವೈಫ್ ಅಂತ ತಿಳಿದು ಅವಳನ್ನ ರೆಸ್ಪೆಕ್ಟ್ ಮಾಡ್ತಾನೆ. ಹೀಗೆ ನಡೀತಾ ಹೋಗ್ಬೇಕಾದ್ರೆ ಒಂದಿನ ಬೆಳಿಗ್ಗೆ ಕ್ಲಿಫರ್ಡ್ ಎದ್ದೇಳ್ತಾ ಇರಬೇಕಾದ್ರೆ ಮಂಚಕ್ಕೆ ಅಳವಡಿಸಲಾಗಿದ್ದಂತಹ ರಾಡ್ಗಳು ಕಳಚಿ ಕ್ಲಿಫರ್ಡ್ ಕೆಳಕ್ಕೆ ಬೀಳೋದಕ್ಕೆ ಹೋಗ್ತಾನೆ. ಆಗ ಅಷ್ಟರಲ್ಲಿ ಚಾಟರ್ಲಿ ಹೋಗಿ ಅವನಿಗೆ ಹೆಲ್ಪ್ ಮಾಡ್ತಾಳೆ. ಈ ಸಂದರ್ಭದಲ್ಲಿ ಚಾಟರ್ಲಿಗೂ ಕೂಡ ಏಟಾಗುತ್ತೆ. ಇದರಿಂದಾಗಿ ಅವಳು ಆ ದಿನ ಕ್ಲಿಫರ್ಡ್ಗೆ ಸಹಾಯವನ್ನ ಮಾಡಲಾಗದೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಮಿಸಸ್ ಬೋಲ್ಟನ್ ಅನ್ನುವಂತಹ ಮಹಿಳೆ ಕ್ಲಿಫರ್ಡ್ಗೆ ಸ್ನಾನ ಮಾಡಿಸ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಅವಳು ಕ್ಲಿಫರ್ಡ್ಗೆ ದುಡ್ಡನ್ನು ನೋಡಿದಂತೆ ಹೆಂಗಸರೆಲ್ಲರೂ ಕೂಡ ಹೀಗೇನೆ ಅವರಿಗೆ ಗಂಡನಿಗಿಂತ ದುಡ್ಡೇ ಮುಖ್ಯವಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆ ಮಾತುಗಳೆಲ್ಲವನ್ನೂ ಕೂಡ ಡೋರ್ ಪಕ್ಕದಲ್ಲೇ ಇದ್ದಂತಹ ಲೇಡಿ ಚಾಟರ್ಲಿ ಕೇಳಿಸ್ಕೊಳ್ತಾ ಇರ್ತಾಳೆ. ನಂತರ ಲಂಚ್ ಟೈಮ್ನಲ್ಲಿ ಚಾಟರ್ಲಿ ಕ್ಲಿಫರ್ಡ್ ಜೊತೆ ನೀನು ಡೈಲಿ ಫಿಟ್ನೆಸ್ ಎಲ್ಲವನ್ನು ಕೂಡ ಬೋಲ್ಟನ್ ಹತ್ರನೇ ಮಾಡಿಸ್ಕೊಳ್ತಾ ಇದೀಯ ಅಂತ ಕೇಳ್ತಾಳೆ. ಅದಕ್ಕೆ ಆತ ಕೇವಲ ನಾನು ಅನಿವಾರ್ಯವಾದಂತಹ ಹೆಲ್ಪನ್ನು ಮಾತ್ರ ಆಕೆಯಿಂದ ತಗೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ.
ಸೀನ್ ಕಟ್ ಮಾಡಿದ್ರೆ ಆಕೆಯ ಮನೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ಲೇಡಿ ಚಟರ್ಲಿ ಹತ್ತಿರಕ್ಕೆ ಬಂದು ಆಲಿವರ್ ಕಾಟೇಜ್ ನ ಕೀಗಳನ್ನ ಕೇಳಿದ ಅಂತ ಹೇಳ್ತಾಳೆ. ಅದಕ್ಕೆ ಚಟರ್ಲಿ ಆ ಕೀಸನ್ನ ನಾನೇ ಅವನಿಗೆ ಕೊಡ್ತೀನಿ ಬಿಡು ಅಂತ ಹೇಳಿ ಕೀಸನ್ನ ತೆಗೆದುಕೊಂಡು ಆಲಿವರ್ ಮನೆ ಹತ್ರಕ್ಕೆ ಹೋಗ್ತಾಳೆ. ವಿರಹದ ವೇದನೆ ಅವಳನ್ನ ಆಲಿವರ್ ನ ಮನೆಯ ಕಡೆ ಸೆಳೆದುಕೊಂಡು ಹೋಗುತ್ತೆ. ಅವಳು ಅಲ್ಲಿಗೆ ಹೋದ್ರೆ ಆತ ಅವಳ ಜೊತೆ ಸರಿಯಾಗಿ ಮಾತು ಕೂಡ ಆಡಲ್ಲ. ನೀವು ಇಲ್ಲಿಗೆ ಬರೋ ತೊಂದರೆ ತಗೋಬೇಡಿ ಅಂತ ಮುಖಕ್ಕೆ ಒಳದ ಹಾಗೆ ಮಾತಾಡ್ತಾನೆ. ಇದರಿಂದ ಸಿಟ್ಟಾದಂತಹ ಚಟರ್ಲಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದ್ರೆ ನೆಕ್ಸ್ಟ್ ಡೇ ಆಲಿವರ್ ಲೇಡಿ ಚಾಟರ್ಲಿಗೆ ಪತ್ರ ಬರೆದು ನಿನ್ನೆ ರೂಡ್ ಆಗಿ ನಡೆದುಕೊಂಡಿದ್ದಕ್ಕೆ ಸಾರಿ ಕೇಳ್ತಾನೆ. ಮತ್ತೆ ಅವಳು ಆಲಿವರ್ ನ ಕಾಟೇಜ್ ಹತ್ರಕ್ಕೆ ಹೋಗ್ತಾಳೆ. ಅಲ್ಲಿ ಆಲಿವರ್ ಶರ್ಟ್ ಕಳಚಿ ಕೆಲಸ ಮಾಡ್ತಾ ಇರ್ತಾನೆ. ಅವಳು ಅವನನ್ನೇ ನೋಡ್ತಾ ನಿಲ್ತಾಳೆ. ಎದೆಯೊಳಗೆ ವಿರಹ ನೂರು ನೂರು ತರಹ ಅನ್ನೋ ಸಾಂಗ್ ಪ್ಲೇ ಆಗತೊಡಗುತ್ತೆ. ಅವಳು ಅವನ ಹತ್ರ ಬರ್ತಾಳೆ. ಅವಳನ್ನು ನೋಡಿದಂತ ಆಲಿವರ್ ಶರ್ಟ್ ಹಾಕೊಳ್ತಾನೆ. ನನ್ಗೆ ಈ ಜಾಗ ತುಂಬಾ ಇಷ್ಟವಾಯ್ತು, ನಾಳೆಯಿಂದ ನಾನು ಇಲ್ಲಿಗೆ ಪೇಂಟಿಂಗ್ ಮಾಡೋದಕ್ಕೆ ಬರ್ತೀನಿ ಅಂತಾಳೆ. ಅದಕ್ಕೆ ಆಲಿವರ್ ಹಾಗಾದ್ರೆ ನಾನು ಈ ಪ್ಲೇಸ್ ಅನ್ನ ವಿಕೆಟ್ ಮಾಡಿ ಹೊರಟು ಹೋಗ್ತೀನಿ ಅಂತಾನೆ. ಅದನ್ನ ಕೇಳಿ ಸಿಟ್ಟಾದಂತ ವಿರಹಾಂಗಿ ನೀನ್ ಎಲ್ಲೂ ಹೋಗೋದು ಬೇಡ, ನೀನೊಬ್ನೇ ಇಲ್ಲೇ ಇರು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆ ಟೈಮಲ್ಲಿ ಜೋರಾದ ಮಳೆ ಶುರುವಾಗುತ್ತೆ. ಆಲಿವರ್ ಮತ್ತು ಚಾಟರ್ಲಿ ಇಬ್ಬರು ಕಾಟೇಜ್ ಸೇರಿಕೊಳ್ತಾರೆ. ಅಲ್ಲಿ ಬೆಂಕಿ ಹಾಕಿ ಚಳಿ ಕಾಯಿಸ ತೊಡಗ್ತಾರೆ. ಆದ್ರೆ ಮೊದಲೇ ಹೀಟ್ ಆಗಿ ಹೋಗಿದ್ದಂತ ಚಾಟರ್ಲಿ ಅವನನ್ನ ಟೆಂಪ್ಟ್ ಮಾಡತೊಡಗ್ತಾಳೆ. ಇದನ್ನ ಅರಿತಂತ ಆಲಿವರ್ ಅಲ್ಲಿಂದ ಎದ್ದು ಹೋಗ್ತಾನೆ. ಆಗ ಅವಳು ಕೇಳ್ತಾಳೆ, ನೀನ್ ಯಾಕೆ ನನ್ನಿಂದ ದೂರವಾಗ್ತಿದ್ಯಾ, ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ ಅಂತ. ಅದಕ್ಕೆ ಆಲಿವರ್, ನಾನು ದೂರವಾಗ್ತಿಲ್ಲ, ಭಯ ಪಡ್ತಾ ಇದ್ದೀನಿ, ಇದೆಲ್ಲ ಕಂಟಿನ್ಯೂ ಆಗ್ತಾ ಹೋದ್ರೆ ಕ್ಲಿಫರ್ಡ್ ನನ್ನನ್ನು ಕೆಲಸದಿಂದ ತೆಗೆದುಹಾಕ್ಬಿಡ್ತಾನೆ ಅಂತ ಹೇಳ್ತಾನೆ. ಇದರಿಂದ ನಿರಾಶಳಾದಂತ ಚಾಟರ್ಲಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆ ರಾತ್ರಿ ಅವಳು ಕ್ಲಿಫರ್ಡ್ ಹತ್ರಕ್ಕೆ ಹೋಗ್ತಾಳೆ. ಆದ್ರೆ ಕ್ಲಿಫರ್ಡ್ ಅವಳ ಆಸೆಯನ್ನ ಹಸಿವನ್ನ ಪೂರೈಸಲಾಗದೆ ಹೋಗ್ತಾನೆ. ನೆಕ್ಸ್ಟ್ ಡೇ ಕ್ಲಿಫರ್ಡ್ ಮತ್ತು ಚಾಟರ್ಲಿ ಮಾತಾಡ್ತಾ ಹೋಗ್ತಾ ಇರಬೇಕಾದ್ರೆ ನಮಗೆ ಒಂದು ಮಗು ಇದ್ದೇ ಚೆನ್ನಾಗಿರುತ್ತೆ ಅಂತಾಳೆ. ಅದಕ್ಕೆ ಕ್ಲಿಫರ್ಡ್, ನಾನು ಕೂಡ ಬೇಗ ಹೇಗಾದ್ರೂ ಮಾಡಿ ಸರಿ ಹೋಗ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಅಂತಾನೆ. ನಂತರ ಅವನು ಕರೆಂಟ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳ ತೊಡಗ್ತಾನೆ. ಆದ್ರೆ ಪೇಯ್ನ್ ಆಗೋದ್ ಬಿಟ್ರೆ ನೋ ಯೂಸ್. ಇದರಿಂದ ಆತ ಚೀರಾಡ್ತಾ ಇರ್ತಾನೆ. ಅದು ಮಿಸಸ್ ಚಾಟರ್ಲಿಗೂ ಕೂಡ ಕೇಳಿಸುತ್ತೆ. ತಕ್ಷಣ ಅವಳು ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಸ್ಟಾಪ್ ಮಾಡುವಂತೆ ಹೇಳ್ತಾಳೆ. ಇದರಿಂದ ಬೇಜಾರಾದಂತಹ ಕ್ಲಿಫರ್ಡ್ ತನ್ನ ಕೈಲಾಗದ ತನಕ್ಕೆ ಸೋತು ಅಳತೊಡಗ್ತಾನೆ. ನಂತರ ಅವಳು ಫಾರೆಸ್ಟ್ ನ ಒಂದು ಪ್ಲೇಸ್ಗೆ ಹೋಗಿ ಡೈರಿಯನ್ನು ಓದತೊಡಗ್ತಾಳೆ. ಅಲ್ಲಿಂದ ಆಲಿವರ್ ವರ್ಕ್ ಮಾಡ್ತಾ ಇರುವಂತ ಸೌಂಡ್ ಕೇಳಿಸತೊಡಗುತ್ತೆ. ಮತ್ತು ಅವಳು ಆ ಕಡೆ ಹೊರಡ್ತಾಳೆ. ಅಲ್ಲಿದ್ದಂತಹ ಪಕ್ಷಿಗಳ ಮರಿಗಳನ್ನು ಎತ್ತಿಕೊಂಡು ಖುಷಿ ಪಡ್ತಾಳೆ. ನಂತರ ತನಗೆ ಮಕ್ಕಳಾಗ್ತಿಲ್ವಲ್ಲ ಅಂತ ನೆನೆದು ಅಳತೊಡಗ್ತಾಳೆ. ಆಗ ಅವಳನ್ನು ನೋಡಿದಂತ ಆಲಿವರ್ ಅವಳನ್ನು ಸಮಾಧಾನಿಸ್ತಾನೆ. ಈ ನಡುವೆ ಇಬ್ಬರ ನಡುವೆಯೂ ಕೂಡ ಹೇಳಲಾಗದಂತಹ ಫೀಲಿಂಗ್ಸ್ ಕ್ರಿಯೇಟ್ ಆಗತೊಡಗುತ್ತೆ. ಇಬ್ಬರು ಕಾಟೆ ಸೇರಿಕೊಂಡು ದೇಹದ ದಣಿವು ಆರುವವರೆಗೂ ಸುಖಿಸುತ್ತಾರೆ. ದಿನಪೂರ್ತಿ ಇಬ್ಬರು ಕಾಮ ಸಮುದ್ರದಲ್ಲಿ ಮಿಂದೇಳತೊಡಗ್ತಾರೆ. ನಂತರ ಆಲಿವರ್ ಅವಳನ್ನು ಮನೆಗೆ ಕಳಿಸಿಕೊಡೋದಕ್ಕೆ ಬಂದಾಗ ನಮ್ಮ ಈ ರಿಲೇಶನ್ಶಿಪ್ ಇವತ್ತೇ ಎಂಡ್ ಆಗುತ್ತಾ ಅಂತಾನೆ. ಅದಕ್ಕೆ ಮಿಸಸ್ ಚಾಟರ್ಲಿ, ನನ್ನ ಲವ್ ಮಾಡ್ತಿದ್ದೀನಿ ಅಂತಾಳೆ. ನಂತರ ಚಾಟರ್ಲಿ ಮಿಸಸ್ ಟೆಡ್ಡಿ ಬೋಲ್ಟನ್ಲನ್ನ ಕೇಳ್ತಾಳೆ, ನಿನ್ನ ಗಂಡ ಹೇಗೆ ಸತ್ತ ಅಂತ. ಅದಕ್ಕೆ ಅವಳು, ಕಲ್ಲಿದ್ದಲಿನ ಗಣಿಯಲ್ಲಿ ಆದಂತ ಬ್ಲಾಸ್ಟ್ ನಿಂದ ಆತ ಸತ್ತು ಹೋದ ಅಂತ ಹೇಳ್ತಾಳೆ. ಇತ್ತ ರಾತ್ರಿ ಆಲಿವರ್ಗೆ ಚಾಟರ್ಲಿಯ ನೆನಪುಗಳು ಕಾಡತೊಡಗ್ತವೆ. ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ಬೆಂಕಿ ಹಾಕೊಂಡು ಕುಳಿತಿರ್ತಾನೆ. ಇತ್ತ ಅವಳಿಗೂ ಕೂಡ ಆಲಿವರ್ ನೆನಪಾಗ್ತಾನೆ. ಅವಳು ಆಲಿವರ್ ಮನೆ ಕಡೆ ನೋಡ್ತಾಳೆ, ಅಲ್ಲಿನ್ನೂ ಬೆಂಕಿ ಉರಿತಾ ಇರುತ್ತೆ. ಅಂದ್ರೆ ಆಲಿವರ್ ಇದ್ದಿದ್ದಾನೆ, ನನಗಾಗಿ ಕಾಯ್ತಿದ್ದಾನೆ ಅಂತ ಅವಳಿಗೆ ಅರ್ಥವಾಗುತ್ತೆ. ತಕ್ಷಣ ಅವಳು ಆಲಿವರ್ನ ಮನೆ ಕಡೆ ಓಡತೊಡಗ್ತಾಳೆ. ಮೇಲಿಂದ ಇದೆಲ್ಲವನ್ನೂ ಕೂಡ ಮಿಸಸ್ ಬೋಲ್ಟನ್ ಗಮನಿಸ್ತಾ ಇರ್ತಾಳೆ. ಮಿಸಸ್ ಚಾಟರ್ಲಿ ಮತ್ತು ಆಲಿವರ್ ಇಬ್ರು ಮೀಟ್ ಆಗ್ತಾರೆ. ಆಗ ಆಲಿವರ್, ನೀನ್ ಇಲ್ಲಿಗೆ ಬರೋದಿಲ್ಲ ಅಂತ ಅನ್ಕೊಂಡಿದ್ದೆ ಅಂತಾನೆ. ಅದಕ್ಕೆ ಅವಳು, ನಾನು ನಿನ್ನನ್ನು ಬಿಟ್ಟೋಗಲ್ಲ ಅಂತಾಳೆ. ನಂತರ ಇಬ್ಬರು ಇಂಟಿಮೇಟ್ ಆಗ್ತಾರೆ. ಒಂದಿನ ಕ್ಲಿಫರ್ಡ್ ಹೌಸ್ ನಲ್ಲಿ ಪಾರ್ಟಿ ನಡೀತಾ ಇರುತ್ತೆ. ಅಲ್ಲಿಗೆ ಈ ಮುಂಚೆ ಓಲಿ ಅಂದ್ರೆ ಮಿಸಸ್ ಚಾಟರ್ಲಿಯನ್ನ ಇಷ್ಟಪಡ್ತಿದ್ದಂತಹ ಡಂಕನ್ ಕೂಡ ಬಂದಿರ್ತಾನೆ. ಮಿಸಸ್ ಚಾಟರ್ಲಿ ಡಂಕನ್ ಜೊತೆ ಮಿಂಗಲ್ ಆಗಿ ಡಾನ್ಸ್ ಮಾಡ್ತಾ ಇರ್ತಾಳೆ. ಅದನ್ನ ಕ್ಲಿಫರ್ಡ್ ನೋಡ್ತಾನೆ. ನೆಕ್ಸ್ಟ್ ಡೇ ಮಿಸಸ್ ಚಾಟರ್ಲಿ ತನ್ನ ಮನೆ ಕೆಲಸದವರಿಗೆ ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡುವಂತೆ ಹೇಳ್ತಾಳೆ. ಯಾಕಂದ್ರೆ ಡಂಕನ್ ಅರ್ಜೆಂಟ್ ಆಗಿ ಟ್ರೈನ್ಗೆ ಹೋಗ್ಬೇಕಾಗಿರುತ್ತೆ. ಇದೆಲ್ಲವನ್ನೂ ಕೂಡ ನೋಡಿದಂತ ಕ್ಲಿಫರ್ಡ್, ನಿನಗೆ ನಿನ್ನ ಗಂಡನ ಹೆಲ್ತಿಗಿಂತ ಬೇಗ ಮಗು ಮಾಡ್ಕೋಬೇಕು ಅನ್ನೋ ಆಲೋಚನೆಯೇ ಜೋರಾಗಿದ್ದಂತಿದೆ ಅಂತಾನೆ. ಯಾಕಂದ್ರೆ ಮೊದಲಿನಿಂದಲೂ ಅವಳಿಗೆ ಮಗು ಮಾಡ್ಕೊಳ್ಬೇಕು ಅನ್ನೋ ಆಸೆ, ಹಾಗಾಗಿ ಡಂಕನ್ ಜೊತೆ ಅಡ್ಜಸ್ಟ್ ಆಗ್ತಿದ್ದಾಳೆ ಅಂತ ಅಂದ್ಕೊಳ್ತಾನೆ. ಇದನ್ನ ಕೇಳಿದಂತ ಮಿಸಸ್ ಚಾಟರ್ಲಿ ಸಿಟ್ಟಾಗ್ತಾಳೆ. ಆಗ ಕ್ಲಿಫರ್ಡ್, ಇದರಲ್ಲಿ ನನಗೆ ಪ್ರಾಬ್ಲಮ್ ಏನೂ ಇಲ್ಲ, ಆದ್ರೆ ಹುಟ್ಟೋ ಮಗು ನಮ್ಮ ಫ್ಯಾಮಿಲಿಯದ್ದಾಗಿರ್ಬೇಕು ಅಷ್ಟೇ ಅಂತಾನೆ. ಇದನ್ನ ಕೇಳಿದಂತ ಚಾಟರ್ಲಿ ಅಲ್ಲಿಂದ ಹೊರಟು ಆಲಿವರ್ನ ಮನೆಗೆ ಬರ್ತಾಳೆ. ಅವನ ಜೊತೆ ಟಪ ಟಪ್ ನಡೆಸ್ತಾಳೆ. ಕೆಲವು ದಿನಗಳ ನಂತರ ಇವಳು ಪ್ರೆಗ್ನೆಂಟ್ ಆಗಿರ್ತಾಳೆ ಮತ್ತು ಅದನ್ನ ಗಂಡ ಕ್ಲಿಫರ್ಡ್ಗೆ ಹೇಳ್ತಾಳೆ. ಇವಳು ಯಾರ್ಯಾರ ಜೊತೆಯಲ್ಲಿ ಕಾಮ ಸಮುದ್ರದಲ್ಲಿ ಈಜಾಡ್ತಾ ಇದ್ದಾಳೋ ಅಂತ ಕ್ಲಿಫರ್ಡ್ ಅನ್ಕೊಳ್ತಾನೆ. ಕೊನೆಗೆ ಈ ಮಗು ನಮ್ಮ ಫ್ಯಾಮಿಲಿಯದ್ದಾಗಿರುತ್ತೆ ಅಂತ ತಿಳಿದು ಸಮಾಧಾನವಾಗ್ತಾನೆ. ನಂತರ ಅವನು ಮಿಸಸ್ ಚಾಟರ್ಲಿಯನ್ನ ಇದಕ್ಕೆ ಕಾರಣ ಯಾರು ಅಂತಾನೆ. ಆದ್ರೆ ಅವಳು ಹೇಳಲ್ಲ. ಒಂದಿನ ಕ್ಲಿಫರ್ಡ್ ಮತ್ತು ಮಿಸಸ್ ಚಾಟರ್ಲಿ ಕಾಡಲ್ಲಿ ಸುತ್ತಾಡಲು ಹೋಗ್ತಾರೆ. ಕ್ಲಿಫರ್ಡ್ ಟ್ರೈಸೈಕಲ್ ಅವಳಿಂದ ಮುಂದಕ್ಕೆ ಹೋಗುತ್ತೆ. ಹಿಂದಿನಿಂದ ಬಂದಂತ ಆಲಿವರ್ ಅವಳಿಗೆ ಕಿಸ್ ಮಾಡ್ತಾನೆ. ಅಷ್ಟರಲ್ಲಿ ಮುಂದೆ ಹೋಗಿದ್ದಂತಹ ಕ್ಲಿಫರ್ಡ್ ನ ವಾಯ್ಸ್ ಕೇಳಿಸುತ್ತೆ. ಅವನ ಟ್ರೈಸೈಕಲ್ ಕೆಸರಲ್ಲಿ ಸಿಲ್ಕೊಂಡಿರುತ್ತೆ. ಆಲಿವರ್ ಅದನ್ನ ತಳ್ಳತೊಡಗ್ತಾನೆ. ಆದ್ರೆ ಅವನಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಆ ಗಾಡಿಯನ್ನ ತಳ್ಳೋದಕ್ಕೆ ಎದುಸಿರು ಬಿಡ್ತಾ ಇರ್ತಾನೆ. ಇದನ್ನ ನೋಡಿದಂತಹ ಚಾಟರ್ಲಿಗೆ ಅವನಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರೋದು ಗೊತ್ತಿರೋದ್ರಿಂದ ನಾನು ಟ್ರೈಸೈಕಲ್ ತಳ್ತೀನಿ ಅಂತಾಳೆ. ಅದಕ್ಕೆ ಕ್ಲಿಫರ್ಡ್, ನೀನು ಪ್ರೆಗ್ನೆಂಟು, ನೀನು ಇದೆಲ್ಲ ಮಾಡೋದು ಬೇಡ ಅಂತಾನೆ.
ಕೊನೆಗೂ ಆಲಿವರ್ ಆ ಟ್ರೈಸೈಕಲ್ ಅನ್ನ ಬೇಜಾರಿನಿಂದಲೇ ಜೋರಾಗಿ ತಳ್ಳಿ ಅಲ್ಲಿಂದ ಮನೆ ಕಡೆ ಹೊರಟು ಹೋಗ್ತಾನೆ. ಆಗ ಮಿಸಸ್ ಚಾಟರ್ಲಿ ಕ್ಲಿಫರ್ಡ್ಗೆ, ನೀನು ಮನೆಗೆ ಹೋಗಿ ಡಾಕ್ಟರ್ಗೆ ಬರೋದಕ್ಕೆ ಹೇಳು, ನಾನು ಆಲಿವರ್ ಹತ್ರಕ್ಕೆ ಹೋಗ್ತೀನಿ ಅಂತಾಳೆ. ನಂತರ ಅವಳು ಆಲಿವರ್ ಹತ್ರಕ್ಕೆ ಬಂದು ಅವನನ್ನು ತಪ್ಪಕೊಂಡು, ಕೇವಲ ನಿನ್ನಿಂದ ಮಗು ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ನಿನ್ನ ಜೊತೆ ಸೇರಲಿಲ್ಲ, ನಿಜವಾಗ್ಲೂ ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತಾಳೆ. ಆದರೆ ಆಲಿವರ್, ನನಗೆ ನೀನೇನು ಹೇಳೋದು ಬೇಡ, ನಾನು ಸುಮಾರು ವರ್ಷಗಳಿಂದ ಕಲ್ಲಿದ್ದಲು ಗಣಿಯಲ್ಲಿ ಕೆಲಸ ಮಾಡ್ತಿದ್ದೆ, ಈಗಲೂ ಕೂಡ ನಿಮ್ಮ ಮನೆಯ ಕೆಲಸದವನಾಗಿಯೇ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನ ಲೈಫೇ ಬೇರೆ, ನನ್ನ ಲೈಫೇ ಬೇರೆ, ನಿನ್ನಂಥವಳು ನನ್ನಂಥ ಬಡವನ ಜೊತೆ ಬದುಕೋದಕ್ಕಾಗಲ್ಲ, ಕ್ಲಿಫರ್ಡ್ನಂಥವರ ಜೊತೆಗಿದ್ರೇನೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ಲೀಸ್ ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾನೆ. ಒಂದಿನ ಮಿಸಸ್ ಬೋಲ್ಟನ್ ಆಲಿವರ್ ಕಾಟೇಜ್ಗೆ ಬರ್ತಾಳೆ. ಅಲ್ಲಿ ಮಿಸಸ್ ಚಾಟರ್ಲಿಯ ಡೈರಿ ಸಿಗುತ್ತೆ. ಇದರಿಂದ ಅವಳಿಗೆ ಇವರಿಬ್ಬರ ನಡುವಿನ ಅಫೇರ್ ಬಗ್ಗೆ ಗೊತ್ತಾಗುತ್ತೆ. ಅಂಡ್ ಮಿಸಸ್ ಚಾಟರ್ಲಿಯ ಗರ್ಭದೊಳಗಿನ ಮಗು ಆಲಿವರ್ದು ಅಂತಲೂ ತಿಳಿಯುತ್ತೆ. ಇತ್ತ ಮಿಸಸ್ ಚಾಟರ್ಲಿ ಪ್ರೆಗ್ನೆಂಟ್ ಆಗಿ ಮಗು ಬರ್ತಿರುವಂತ ಸಂಭ್ರಮದಲ್ಲಿ ಪಾರ್ಟಿ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಮಿಸಸ್ ಬೋಲ್ಟನ್ ಕ್ಲಿಫರ್ಡ್ಗೆ ಹೇಳ್ತಾಳೆ, ನಿನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಇರುವಂತ ಮಗು ಆಲಿವರ್ದು ಅಂತ. ಇದರಿಂದ ಕ್ಲಿಫರ್ಡ್ ತುಂಬಾ ಬೇಜಾರಾಗ್ತಾನೆ. ಈ ಬಗ್ಗೆ ತನ್ನ ಹೆಂಡತಿಯೊಂದಿಗೆ ಜಗಳವಾಡ್ತಾನೆ. ಇದಾದ ನಂತರ ಮಿಸಸ್ ಚಾಟರ್ಲಿ, ನಮ್ಮಿಬ್ಬರ ಲವ್ ಅಫೇರ್ ಬಗ್ಗೆ ಕ್ಲಿಫರ್ಡ್ಗೆ ಗೊತ್ತಾಗಿರೋದ್ರಿಂದ ಆತ ಆಲಿವರ್ನನ್ನ ಕೊಲ್ಲಿಸಿ ಬಿಟ್ಟಿರ್ತಾನೆ ಅಂತ ತಿಳಿದು ಆಲಿವರ್ನ ಕಾಟೇಜ್ ಕಡೆ ಓಡ್ತಾಳೆ. ಕಾಟೇಜ್ನಲ್ಲಿ ನೋಡ್ತಾಳೆ, ಅಲ್ಲಿ ಆಲಿವರ್ ಇರೋದಿಲ್ಲ. ಹೀಗಾಗಿ ಅವಳು ಹೊರಗೆ ಕೂತ್ಕೊಂಡು ಅಳತೊಡಗ್ತಾಳೆ. ಆಗ ಅಲ್ಲಿಗೆ ಆಲಿವರ್ ಬರ್ತಾನೆ. ಅವನನ್ನು ನೋಡಿದ ತಕ್ಷಣ ಅವನ ಹತ್ರ ಹೋಗಿ ಬಾಚಿ ತಪ್ಕೋತಾಳೆ. ಆಲಿವರ್ ಜೊತೆ ಸೇರ್ತಾ ಸೇರ್ತಾ ಅವಳು ತನ್ನ ಗಂಡ ಕ್ಲಿಫರ್ಡ್ನನ್ನ ಮರೆತೇ ಹೋಗಿರ್ತಾಳೆ. ಹೊಸ ಗೆಳೆಯನ ಹೆಂಡತಿಯಾಗಿ ಕನ್ವರ್ಟ್ ಆಗಿ ಹೋಗಿರ್ತಾಳೆ. ನಂತರ ಇಬ್ಬರು ಕ್ಲಿಫರ್ಡ್ ಹತ್ರಕ್ಕೆ ಹೋಗ್ತಾರೆ. ಮಿಸಸ್ ಚಾಟರ್ಲಿ ಹೇಳ್ತಾಳೆ, ನನ್ನಿಂದ ನಿನ್ನ ಜೊತೆ ಬದುಕೋದಕ್ಕಾಗ್ತಾ ಇಲ್ಲ, ಯಾಕಂದ್ರೆ ಆಲಿವರ್ ನನ್ನನ್ನು ತುಂಬ ಆವರಿಸ್ಕೊಂಡಿದ್ದಾನೆ. ಅವನನ್ನು ಮದುವೆಯಾಗಿ ಇಡೀ ಲೈಫನ್ನು ಅವನ ಜೊತೆ ಕಳಿಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಡೈವರ್ಸ್ ಕೊಡು ಅಂತ ಹೇಳ್ತಾಳೆ. ಅದಕ್ಕೆ ಕ್ಲಿಫರ್ಡ್ ಚಾಟರ್ಲಿ, ನೀನು ನನ್ನ ಹೆಂಡತಿ, ಕೆಲಸದವನಿಗೆ ಬಿಟ್ಕೊಡೋ ಮಾತೇ ಇಲ್ಲ, ಅಂದ್ರೆ ಇಷ್ಟು ದಿನ ನನ್ನೊಂದಿಗೆ ಇದ್ದಿದ್ದು ನನ್ನ ಜೊತೆಗಿನ ಪ್ರೀತಿ ಎಲ್ಲ ಹೊರಟೋಯ್ತಾ, ನಾನು ಅವತ್ತೊಂದಿನ ಸಾಯೋದಕ್ಕೆ ಹೋದ್ರೆ ಅದನ್ನ ತಡೆದು ಲೈಫ್ ಲಾಂಗ್ ಜೊತೆಗಿರ್ತೀನಿ ಅಂದಿಯಲ್ಲ, ಇದೇನಾದು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಮಾತನಾಡಲಾಗದೆ ಹೋಗ್ತಾಳೆ. ಆಗ ಆಲಿವರ್ ಕೂಡ ಕ್ಲಿಫರ್ಡ್ ಜೊತೆ ವಾಗ್ವಾದ ನಡೆಸ್ತಾನೆ, ನಿನ್ನಿಂದ ಅವಳನ್ನ ಸುಖವಾಗಿ ನೋಡ್ಕೊಳ್ಳೋದಕ್ಕಾಗಲ್ಲ, ಆದ್ರೆ ನಾನು ಅವಳನ್ನ ಸುಖವಾಗಿ ಇಟ್ಕೋಬಲ್ಲೆ ಅಂತ ಏನೇನೋ ಮಾತಾಡಿ ಇಬ್ಬರು ಅಲ್ಲಿಂದ ಹೊರಕ್ಕೆ ಹೊರಟು ಹೋಗ್ತಾರೆ. ಒಂದಷ್ಟು ಕ್ಷಣಗಳನ್ನ ಕ್ಲಿಫರ್ಡ್ ಚಾಟರ್ಲಿ ಯೋಚನೆ ಮಾಡ್ತಾನೆ. ಲೈಫ್ ಹೇಗ್ ಬರುತ್ತೋ ಹಾಗೆ ಸ್ವೀಕರಿಸೋದು ಒಳ್ಳೆಯದು, ಅಂಡ್ ಅವರವರ ಬದುಕುಗಳನ್ನ ಅವ್ರಿಗೆ ಇಷ್ಟ ಬಂದ ಹಾಗೆ ಬದುಕೋದು ಇನ್ನೂ ಒಳ್ಳೇದು ಅಂದ್ಕೊಳ್ತಾ ಟೆರೆಸ್ ಮೇಲಕ್ಕೆ ಬರ್ತಾನೆ. ಕೆಳಗೆ ನಡೆದು ಹೋಗ್ತಾ ಇದ್ದಂತಹ ಆಲಿವರ್ ಮತ್ತು ಆತನ ಗೆಳತಿ ಮಾಜಿ ಮಿಸಸ್ ಚಾಟರ್ಲಿಗೆ, ನಾನು ನಿನಗೆ ಡೈವರ್ಸ್ ಕೊಡೋದಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇದಾದ ನಂತರ ಅವರಿಬ್ಬರು ಕೂಡ ಖುಷಿಯಿಂದ ಅಲ್ಲಿಂದ ಹೊರಟು ಹೋಗ್ತಾರೆ. ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.